ಆಗುತ್ತೆ 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 ಇವತ್ತು ರಾತ್ರಿ ಕಡೆ ಅಷ್ಟರಲ್ಲಿ ತೀರ್ಮಾನ ಆಗುತ್ತೆ. ಚಂದ್ರ ಬಂದು ನನ್ನ ಜೊತೆ ಪದಕ್ಕೆ ಹೋಗ್ಬೇಕು, ಇಲ್ಲ ನಾನು ಸಾಯ್ಬೇಕು. ಏನಾದರೂ ಮಾಡಲೇಬೇಕು, ಇಲ್ಲಾಂದ್ರೆ ವಿಜಯ್ ಮಾಮ ಖಂಡಿತ ಅವ್ರ ಪ್ರಾಣಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡ್ಬಿಡ್ತಾರೆ. ಹೇಳೋಣ ಅಂದ್ರೆ ಇದೇ ಸಮಯದಲ್ಲಿ ಅತ್ತೆ ಬೇರೆ ಮನೆಯಲ್ಲಿಲ್ಲ, ಏನು ಮಾಡಲಿ? ಹಾಂ, ಈ ವಿಷಯ ಅಜಯ್ ಮಾಮಂಗೆ ಹೇಳೋದೇ ಸರಿ. ಅವರು ವಿಜಯ್ ಮಾಮ ಹತ್ರ ಮಾತಾಡಿದ್ರೆ ಏನಾದರೂ ಒಳ್ಳೇದಾಗ್ಬೋದು. ಹಾಂ, ಈ ವಿಷಯ ಅಜಯ್ ಮಾಮಂಗೆ ಹೇಳೋದೇ ಸರಿ. ಅಜಯ್, ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ಮದ್ವೆಗೆ ಒಪ್ಪಿದ ಅವರೇ ತಾನೆ, ನಿನ್ನ ನಿನ್ನ ಅಣ್ಣನ ಮದ್ವೆನ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿದ್ದು ಅವರೇ ತಾನೆ. ಅದನ್ನ ಹೇಳಿದ್ದು ಅವರೇ, ಈಗ ಇದನ್ನ ಹೇಳ್ತಿರೋದು ಅವರೇ. ಅಲ್ಲ, ಇದ್ದಕ್ಕಿದ್ದ ಹಾಗೆ ನನ್ನ ನಿನ್ನ ಮದ್ವೆ ಕ್ಯಾನ್ಸಲ್ ಅನ್ನೋದಕ್ಕೆ ಏನಾದರೂ ಕಾರಣ ಇರಬೇಕಲ್ವಾ? ಅದೇ ಹೇಳ್ತಿದ್ದೀನಲ್ಲ ನಿತ್ಯ, ನನಗೂ ಗೊತ್ತಿಲ್ಲ. ನಮ್ಮ ಮದ್ವೆ ಕ್ಯಾನ್ಸಲ್ ಅಂತ ಸ್ಪಷ್ಟವಾಗಿ ಹೇಳ್ತಿಲ್ಲ. ಸದ್ಯಕ್ಕೆ ನಿನ್ನ ನಿತ್ಯ ಮದ್ವೆ ಆಗ್ತಿಲ್ಲ, ಮುಂದಕ್ಕೆ ಹಾಕಿದೀವಿ. ಮೊದಲು ಶಾಂತಿ ಮತ್ತೆ ವಿಜಯ್ ಮದ್ವೆ ಆಗ್ಲಿ ಅಂತ ಹೇಳ್ತಿದ್ದಾರೆ. ಅದೇ ಅವ್ರ ನಿರ್ಧಾರ ಆಗಿದ್ರೆ ಅದನ್ನ ಅವ್ರು ಅವತ್ತೇ ಹೇಳ್ಬೋದಿತ್ತಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನಿತ್ಯ. ಶಾಂತಿ ನೋಡ್ಕೋಕೆ ಬೆಂಗಳೂರಿಗೆ ಬಂದಾಗ್ಲೂ ಹೇಳಲಿಲ್ಲ, ಮದ್ವೆ ಓಡಾಟಕ್ಕೆ ಬಾ ಅಂತ ಫೋನ್ ಮಾಡಿ ಕರೆದಾಗ್ಲೂ ಹೇಳಲಿಲ್ಲ. ನಾನು ಇಲ್ಲಿ ಬಂದು ಅಣ್ಣನ ಮದ್ವೆ ಇನ್ವಿಟೇಷನ್ ನೋಡೋವರೆಗೂ ನನಗೂ ಈ ವಿಷಯ ಗೊತ್ತಿರಲಿಲ್ಲ ನಿತ್ಯ. ನನಗಂತೂ ತಲೆ ಕೆಟ್ಟೋಗಿದೆ ನಿತ್ಯ, ನಾನು ಬೆಂಗಳೂರಿಗೆ ಬಂದ್ಬಿಡ್ತೀನಿ. ನಾವಿಬ್ರು ಹೋಗಿ ಅದೇ ಮುಹೂರ್ತದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗ್ಬಿಡೋಣ. ಅಮ್ಮ ಒಪ್ಪದೇ ಇದ್ರೆ ಬೇಕಾಗಿಲ್ಲ, ನಾವಿಬ್ರು ಬೆಂಗಳೂರಲ್ಲೇ ಯಾವುದಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಿರೋಣ. ಕೂಲ್ ಅಜಯ್, ಕೂಲ್. ಯಾವುದೇ ನಿರ್ಧಾರ ಆದ್ರೂ ಆ ಥರದಲ್ಲಿ ಕೋಪದಲ್ಲಿ ತಗೊಳ್ಬಾರ್ದು. ನೀನೊಂದು ಸ್ವಲ್ಪ ದಿವಸ ಅಲ್ಲೇ ಇರು, ಏನಾಗುತ್ತೆ ಅಂತ ನೋಡೋಣ. ಇಲ್ಲಿದ್ರೆ ಏನಾಗುತ್ತೆ, ಅಣ್ಣನ ಮದುವೆ ಆಗುತ್ತೆ, ನಾನು ಹೋಗಿ ಊಟ ಮಾಡ್ಕೊ ಬರ್ಬೇಕಷ್ಟೇ. ನಾನು ಅಮ್ಮಂಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀನು ನಮ್ಮ ಮದುವೆ ಆಗೋಲ್ಲ ಅನ್ನೋದಾದರೆ ನಾನು ಅಣ್ಣನ ಮದುವೆ ಆಗೋಕೆ ಬಿಡಲ್ಲ ಅಂತ. ನೋಡು ಬೂಜಿ, ಕೋಪಕ್ಕೆ ಕೋಪನೇ ಉತ್ತರ ಅಲ್ಲ. ಯಾರಿಗಿಷ್ಟ ಇಲ್ಲ ಅಂದ್ರೂ ನಮ್ಮ ಇಷ್ಟಕ್ಕೆ ನಾವು ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಎಲ್ಲರ ಆಶೀರ್ವಾದ ತಗೊಂಡು ಎಲ್ಲರ ಇಷ್ಟದಂತೆ ನಾನು ನಿಮ್ಮ ಮನೆ ಸೊಸೆ ಆಗಿ ಬರಬೇಕು, ಅದು ನನ್ನ ಆಸೆ. ಇಲ್ಲ, ಅದಕ್ಕೆ ಅಗ್ಗಾಲ್ ಹಾಕೊಂಡು ಅಮ್ಮ ಕೂತಿದಾರಲ್ಲ. ಕೂತಿರ್ಲಿ ಕಣೋ, ಎಷ್ಟೊತ್ತು ಅಂತ ಆ ರೀತಿ ಕೂರೋದಕ್ಕೆ ಸಾಧ್ಯ ನೋಡೋಣ. ಸದ್ಯಕ್ಕೆ ನೀನು ಸುಮ್ಮನಿದ್ದು ಪರಿಸ್ಥಿತಿ ಏನು, ಯಾಕೆ ಹೀಗಾಗ್ತಿದೆ ಅಂತ ಅಬ್ಸರ್ವ್ ಮಾಡು. ತೀರ್ಮಾನಗಳು ಇದ್ದಕ್ಕಿದ್ದ ಹಾಗೆ ಹುಟ್ಟೋದಿಲ್ಲ ಅಜ್ಜು, ಅದ್ರ ಬೆನ್ನ ಹಿಂದೆ ಸಾವಿರಾರು ಆಲೋಚನೆಗಳು ಓಡಿರುತ್ತೆ. ಅದೇನು ಅಂತ ಪತ್ತೆ ಮಾಡಬೇಕು. ಮೊದಲು ನೀನು ಕೂಲ್ ಆಗಿರು. ಹೇಗೆ? ಲೇ ದಡ್ಡ, ನಾನು ನಿನ್ನನ್ನು ಬಿಟ್ಬಿಡ್ತೀನೇನೋ. ಇಲ್ಲ, ಅಂದಮೇಲೆ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನೀನೇನು ಯೋಚನೆ ಮಾಡಬೇಡ, ಸದ್ಯಕ್ಕೆ ಒಂದು ರೌಂಡ್ ಆರಾಮಾಗಿ ನಿದ್ದೆ ಮಾಡು, ಇಲ್ಲ ಎಲ್ಲಾದರೂ ಸುತ್ತಾಡ್ಕೊಂಡು ಬಾ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಇದ್ದಕ್ಕಿದ್ದ ಹಾಗೆ ನಾಗೇಶ್ವರಿ ನನ್ನ ಅಜಯ್ ಮದುವೆ ಸದ್ಯಕ್ಕೆ ಬೇಡ ಅಂತಿದ್ದಾಳೆ ಅಂದರೆ ಅವಳಿ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಅಜಯ್ ಮಾಮ, ಅಜಯ್ ಅಕ್ಕ, ಅಜಯ್ ಮಾಮ ನೋಡಿದ್ರ? ಅಲ್ಲ, ಏನೇ ನಿನ್ನ ನಾಟಕ? ಸುಮ್ ಸುಮ್ಮನೆ ಯಾರ ಹೆಸರು ಕರ್ಕೊಂಡು ಮನೆಯೆಲ್ಲ ಓಡಾಡ್ತಿರೋದು, ಅದರಿಂದ ಮನೆಯವ್ರಿಗೆಲ್ಲ ನೀನು ಯಾವಾಗಲೂ ಕೆಲಸ ಮಾಡ್ತಾ ಇರ್ತೀಯ, ಯಾರಿಗೇನು ಬೇಕು ಅಂತ ವಿಚಾರಿಸ್ಕೋತಾ ಇರ್ತೀಯ ಅನ್ನೋದು ಗೊತ್ತಾಗೋ ಹಾಗೆ ಮಾಡಿ ಅವ್ರ ಬಾಯಿಂದ ಒಳ್ಳೆ ಹೆಸರು ತಗೊಳ್ಳೋದು, ಆದರೆ ನಿಜಕ್ಕೂ ಒಂದು ಕೆಲಸನೂ ಆಗಿರಲ್ಲ. ಹಾಗಲ್ಲ ಅಕ್ಕ, ಹಾಗೂ ಇಲ್ಲ ಹೀಗೂ ಇಲ್ಲ. ಅಕ್ಕ ನಿನ್ನ ಮನೆ ಸೊಸೆ ಮಾಡ್ತೀನಿ ಅಂತ ಹೇಳ್ದಾಗಿಂದ ನಿನ್ ಗುಣನೇ ಬದಲಾಗ್ಬಿಟ್ಟಿದೆ. ಅಲ್ಲ, ನೆಲದ ಮೇಲೆ ಒಂದು ಪೊರ್ಕೆ ಕಟ್ಟಿ ಬಿದ್ದಿದ್ರು ಪಕ್ಕ ಕೆತ್ತಿಡ್ತಾ ಇಲ್ಲ ನೀನು. ಏನು ಸೊಸೆ ಪಟ್ಟೆ ಬರೋಕ್ ಮುಂಚೆನೆ ನಿನ್ ತಲೆ ಮೇಲೆ ಎರಡು ಕೊಂಬೆಳ್ಕೋ ಬಿಟ್ಟಿದ್ಯಾ ನಿಂಗೆ? ಅಕ್ಕ ಸ್ವಲ್ಪ ನನ್ ಮಾತು ಕೇಳಿ ಅಕ್ಕ, ಅದು ನಾನು ಏನ್ ಹೇಳಕ್ ಬಂದೆ ಅಂದ್ರೆ. ನೀನೇನು ಹೇಳಕ್ ಬೇಡ, ಬಾಯ್ಲಿ. ಅದು
ಮೊದಲು ಇದನ್ನೆಲ್ಲ ನೀಟಾಗಿ ಮಡಚಿ ಅಲ್ಮೇರದಲ್ಲಿ ಎತ್ತಿಡು. ಅಕ್ಕ ಒಂದು 2 ನಿಮಿಷ ಅಜಯ್ ಮ್ಯಾಮ್ ಮಾತ್ರ ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಏಯ್ ನಿಂತ್ಕೋ, ಮೊದಲು ಕೆಲಸ ಆಮೇಲೆ ಮಾತು. ಅಕ್ಕ ಅದು ವಿಜಯ್ ಮಾಮ ಏನೇನೋ ಮಾತಾಡ್ತಿದ್ದಾರೆ ಅಕ್ಕ. ಅವನ ಮಾತಲ್ಲಿ ಯಾವ್ದು ಕೇಳಬೇಕು ಯಾವ್ದು ಬಿಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ. ನೀನು ಮೊದಲು ಹೇಳಿದ ಕೆಲಸ ಮಾಡು. ಅಕ್ಕ ಅದು ವಿಷಯ ಏನಂದ್ರೆ ನೋಡು, ಇದನ್ನೇ ಕೊಬ್ಬು ಅನ್ನೋದು. ಸೊಸೆ ಪಟ್ಟ ಬರ್ತಿದೆ ಅನ್ನೋ ಕಾರಣಕ್ಕೆ ನನ್ನ ಮಾತು ಕೇಳಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಅಕ್ಕ, ನಾನು ಆ ರೀತಿ ಮಾತಾಡ್ತಿಲ್ಲ ಅಕ್ಕ. ಹಾಗಾದ್ರೆ ಕೆಲಸ ಮಾಡು. ನಿನ್ನ ಸ್ಥಾನದ ಹೆಸರು ಬದಲಾಗ್ಬೋದೇ ಹೊರತು ನಿನ್ನ ಕೆಲಸ ಯಾವತ್ತೂ ಬದಲಾಗಲ್ಲ. ಅದನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಂಡು ಕೆಲಸ ಮಾಡು. ಹಾಂ, ಈ ಕೆಲಸ ಮುಗಿಯೋ ಮುಂಚೆ ಇಲ್ಲಿಂದ ಕದಲಿದ್ರೆ ಚೆನ್ನಾಗಿರಲ್ಲ, ತಿಳ್ಕೊ. ಈ ಮನೆ ವಾತಾವರಣನೇ ಉಸಿರುಗಟ್ಟಿಸ್ತಾ ಇದೆ. ಎಲ್ಲಿ ಕೂತ್ರು ಎಲ್ಲಿ ನಿಂತರು ಅದೇ ನೆನಪು. ಇಂಥ ಜಾಗದಲ್ಲಿ ಸ್ವಲ್ಪ ಸಮಾಧಾನ ಆಗಿರುವಂತ ಬೇರೆ ನಿತ್ಯ ಹೇಳಿದ್ದಾಳೆ. ಹೇಗಿರೋದು? ಹೀಗಾದ್ರೂ ಮಾಡಿ, ಅಜಯ್ ಮಾಮನ್ಗೆ ವಿಜಯ್ ಮಾಮನ್ ಮನಸ್ಥಿತಿ ಏನಂತ ಹೇಳಬೇಕು. ಅವರೇ ಏನಾದರೂ ಮಾಡೋದಕ್ಕೆ ಸಾಧ್ಯ? ಅಜಯ್ ಮಾಮ, ಏನ್ ಶಾಂತಿ, ಕಾಫಿ ತಿಂಡಿ ಅದು ಇದು ಏನಾದ್ರು ಬೇಕಂತ ಕೇಳಕ್ ಬಂದ? ನನ್ಗೇನು ಬೇಡ, ನನ್ ತಲೆ ಕೆಟ್ಟೋಗಿದೆ, ನಾನು ಸ್ವಲ್ಪ ಈಚೆ ಹೋಗಿ ಬರ್ತೀನಿ. ಅದೇನಾಯ್ತು ಅಂದ್ರೆ ನಾನೇನು ಕೇಳಲ್ಲ, ನನ್ಗೇನು ಹೇಳ್ಬೇಡ. ಅದು ಈ ಮನೆಯಲ್ಲಿ ಏನು ಏನ್ ನಡೆಯುತ್ತೆ? ಎಲ್ಲ ಅಮ್ಮ ಅನ್ಕೊಂಡಿದ್ದೆ ನಡೆಯುತ್ತೆ. ಅಮ್ಮ ಅನ್ಕೊಂಡಿದ್ ಬಿಟ್ಬೇರೆ ಏನಾದ್ರು ನಡೆಯುತ್ತಾ? ಯಾಕೆ ಮಾಮ ಹೀಗ್ ಮಾತಾಡ್ತಿದ್ಯಾ? ನನ್ ಮನ್ಸು ಸರಿ ಇಲ್ಲ ಶಾಂತಿ. ನಿನ್ನ ಜೊತೆ ಮಾತಾಡಿ ನೀನು ನಿನ್ ಮನ್ಸನ್ನ ಕೆಡ್ಸ್ಕೊಬೇಡ. ನನ್ ಪಾರ್ಟ್ ನನ್ನ ಬಿಟ್ಬಿಡು, ಅದ್ ನೀನ್ ನಂಗೆ ಮಾಡೋ ದೊಡ್ಡ ಉಪಕಾರ. ಮಾಮ ನಿನ್ ಗೊತ್ತಿಲ್ಲ ಮಾಮ, ಈ ಮನೇಲಿ ಏನಾಗ್ತಿದೆ ಅಂದ್ರೆ ಏನಾಗ್ತಿದೆ ಆಗ್ಬಾರ್ದಾಗ್ತಿದೆ. ನಿನ್ನಂತ ಮುಗ್ಧ ಹುಡುಗಿನ ಆ ದೊಡ್ಡ ಮೆಂಟ್ಲ್ ಗಂಟಾಗ್ತಾ ಇದಾರೆ. ನನ್ ಪ್ರೀತಿ ಗೋಪುರನ ಕೆಡವಿ ನನ್ ಮನ್ಸಲ್ಲಿ ಗೋರಿ ಕಟ್ಕೊಳ್ಳೋ ದಾರಿ ತೋರಿಸ್ತಾ ಇದಾರೆ. ಇದೆ ಇದೆ ತಾನೇ ಆಗ್ತಾ ಇರೋದು. ಅಮ್ಮನ ನಿರ್ಧಾರದ ವಿರುದ್ಧ ಯಾರು ಮಾತಾಡೋದಿಲ್ಲ. ಅವತ್ತಿಂದ ಅಮ್ಮ ಹೇಳಿದ್ದೆ ಸರಿ ಹೇಳಿದ್ದೆ ಸರಿ ಅಂತ ತಲೆ ದೂಗಿಸ್ಕೊಂಡ್ಬಂದಿದ್ದ ಪರಿಣಾಮ ಇವತ್ತು ನಾನು ಎದುರಿಸ್ತಾ ಇದ್ದೀನಿ. ನೀನು ಅನುಭವಿಸ್ತಾ ಇದೆಯಾ? ಒಂದಂತೂ ಸತ್ಯ, ಏನ್ ಬೇಕಾದ್ರೂ ಆಗಲಿ ಶಾಂತಿ, ಅಮ್ಮ ಅನ್ಕೊಂಡಿರೋದು ಮಾತ್ರ ಆಗಲ್ಲ. ಆಗೋದಿಕ್ಕೆ ನಾನು ಬಿಡಲ್ಲ. ಮಾಮ ನನ್ ಮಾತಾಡಕ್ ಬಂದಿದ್ದು ಇದು ಯಾವ ವಿಷಯನೂ ಅಲ್ಲ, ವಿಜಯ್ ಮಾಮನ್ ವಿಷಯ. ಹಾಗಾದ್ರೆ ಮಾತಾಡ್ಲೇಬೇಡ. ಅವ್ನ ಉಚಿತನಕ್ಕೆ ಮತ್ ಕೊಟ್ಟು ಸರಿ ಮಾಡೋಷ್ಟು ದೊಡ್ಡ ಮನ್ಸು ನನ್ಗಿಲ್ಲ. ಹೀಗೆ ಆಗ್ತಾ ಹೋದ್ರೆ ನಾನು ಅವನ್ ತರನೇ ಆಗೋಗ್ತೀನಿ ಅನ್ಸುತ್ತೆ. ಹೀಗೇನ್ ಮಾಡ್ಲಿ, ಅಲ್ಲಿ ನೋಡಿದ್ರೆ ವಿಜಯ್ ಮಾಮ ಸಿಂಧೂರ ಬರ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅಜಯ್ ಮಾಮ ನನ್ ಮಾತೇ ಕೇಳಲ್ಲ ಅಂತಾರೆ. ಏನ್ ಮಾಡೋದು ದೇವ್ರೆ? ಹೇಗಾದ್ರೂ ಮಾಡಿ ವಿಜಯ್ ಮಾಮನ ಉಳಿಸ್ಕೋಬೇಕಲ್ಲ. ಹೇಗ್ ಉಳಿಸ್ಕೊಳ್ಳೋದು? ಅಯ್ಯೋ ದೇವ್ರೆ ಏನ್ ಮಾಡ್ಲಿ, ಹೇಗಾದ್ರೂ ಮಾಡೋದ್ನ ಉಳಿಸ್ಕೋಬೇಕು. ಅನ್ಕೊಂಡಂಗೆ ಪಂಚಾಯತಿ ಮುಗೀತು. ಹೌದು ದೇವ್ರು, ಅವರವರೇ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋ ವಿಷಯನ ಸುಮ್ಮನೆ ಪಂಚಾಯತಿ ತನಕ ಹೇಳ್ಕೊಂಡು ಬರ್ತಾರೆ. ಇವ್ರಿಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ಸರಿ ಹನುಮಂತಪ್ಪ, ನಾನೇನು ಹೊರಡ್ತೀನಿ. ದೇವರು ಹೇಗೂ ಈ ಊರ್ ತನಕ ಬಂದಿದ್ದೀರಾ, ಈ ಮೂರು ಜನ ಅಣ್ಣತಮ್ಮಂದಿರ ಜಗಳಕ್ಕೂ ಒಂದು ಉತ್ತರ ಕೊಟ್ಟೋಗ್ಬಿಡಿ. ಇಲ್ಲಾಂದ್ರೆ ಸುಮ್ಮನೆ ತಾವು ತಾವೇ ಹೊಡೆದಾಡ್ಕೊಂಡು ಸಾಯ್ತವೆ. ಏನ್ರಪ್ಪ ನಿಮ್ಮ ಸಮಸ್ಯೆ? ನೋಡಿ ದೇವರು, ನಮ್ಮಪ್ಪ ಸತ್ತ, ಇವರಿಬ್ಬರಿಗೂ ಮದುವೆ ಆಗದೆ ನಾನು ಕಾದು ಕಾದು ಕೇಳ್ತಾನೆ ಇದ್ದೀನಿ. ನನಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ರಪ್ಪ ಅಂತ. ಆದರೆ ಇವರಿಬ್ಬರು ತಲೆನೇ ಕೆಡಿಸ್ಕೋತಾ ಇಲ್ಲ. ಯಾಕೆ ಮದುವೆ ಅಂತ ಸಾಯ್ತವೆ ಅಂತ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಅದ್ರನ್ನ ಏನು ಪ್ರಯೋಜನ ನೀವು ಹೇಳಿ. ಅಲ್ಲ ಬಾವ, ನಿಮ್ಮ ಅನುಭವದ ಕಣ್ಣಲ್ಲಿ ಯಾಕೆ ಜಗತ್ತನ್ನು ನೋಡ್ತೀರಿ ಅಂತ. ನಮಸ್ಕಾರ, ಲಾಡ್ ಚಂದ್ರಶೇಖರ್ ಕಲ್ಲೂರ್ ಅವರೇ, ತಮ್ಮದು ಅದೇ ಅನುಭವದ ಕಣ್ಣೇ. ಇಲ್ಲ ಅಂದಿದ್ರೆ ನಿಮ್ಮ ಹೆಂಡರು ರುಕ್ಮಿಣಿ ಅವರು ನಿಮ್ಮ ಜೊತೆನೇ ಇರೋರು, ಬೇರೆ ಕಡೆ ಎಲ್ಲ ಹೋಗಿರೋರು. ಬಾ 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 ಬಾ, ಸರಿ 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 ಸರಿ.
ಅದು ಫ್ಲೋನಲ್ಲಿ ಬಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಬ್ಬರು ಒಂದೇ ದೋಣಿನೇ, ನನಗೆ ಇದೆ ನಿಮಗಿಲ್ಲ ಅಷ್ಟೇ.